Friends, welcome to my channel Maths Easy. I am your Manjunath teacher. Please subscribe my channel and also press the bell icon. Okay. In the chapter linear equations in one variable, of exercise number 3.6, we have solved up to 5th problem. Let's see how to solve the 6th problem. The ages of Hari and Harry are in the ratio 5:7. 4 years from now, the ratio of their ages will be 3:4. Find their present ages. You know, the ages of Hari matu Harry. ಅವ್ರದ್ದು ರೇಷಿಯೋ ಕೊಟ್ಟಿದ್ದಾರೆ ಅವರು ಒಬ್ಬನು 5ರಷ್ಟು ಮತ್ತು 7ರಷ್ಟು ಅಂತ ಅರ್ಥ ಇದೆ. ಇದರಲ್ಲಿ 5:7 ಅಂತೇಳಿ. 4 ಇಯರ್ಸ್ ಲೇಟರ್, 4 ಇಯರ್ಸ್ ಫ್ರಮ್ ನಾವ್. ಓಕೆ, 4 ಇಯರ್ಸ್ ಫ್ರಮ್ ನಾವ್ ಅಂದರೆ ಇಂದಿನಿಂದ 4 ವರ್ಷದ ನಂತರ. ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ, ರೇಷಿಯೋ ಚೇಂಜ್ ಆಗುತ್ತೆ, ಏನಾಗುತ್ತೆ, 3:4 ಆಗುತ್ತೆ. ಓದ್ತಾನೆ ಹಾಗಿದ್ದ ಮೇಲೆ ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಹೇಳಿದರೆ, ಅವ್ರ ಪ್ರೆಸೆಂಟ್ ಏಜಸ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ. ಓಕೆ, ಐ ರೈಟ್ ಲೈಕ್ ದಿಸ್, ದಿಸ್ ಇಸ್ ಎ ಪ್ರಾಬ್ಲಮ್ ನಂಬರ್ 6. Let the age of Harry be, ನೋಡ್ರಿ ಇಬ್ಬರದು ಏಜಸ್ ಏನಾಗಿದೆ, 5x ಆ್ಯಂಡ್ 7x ರೆಸ್ಪೆಕ್ಟಿವ್. ಯಾಕಂದರೆ ಈ ರೇಷಿಯೋದಲ್ಲಿ ಕೊಟ್ಟಾಗ ನಾವು ಈ ರೀತಿಯೇ ಬರ್ಕೋಬೇಕು, 5x ಆ್ಯಂಡ್ 7x ರೆಸ್ಪೆಕ್ಟಿವ್ಲಿ. ಅಂದರೆ ಅವನು 5ರಷ್ಟು, ಹರಿ 5ರಷ್ಟು, ಆಮೇಲೆ ಹ್ಯಾರಿ 7ರಷ್ಟು ಅನುಪಾತದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಿದ್ದ ಮೇಲೆ ಅಕಾರ್ಡಿಂಗ್ ಟು ಕಂಡೀಷನ್ ಪ್ರಕಾರ 4 ಇಯರ್ಸ್ ಫ್ರಮ್ ನೌ ಅಂತ ಹೇಳಿದಾರೆ ತಾನೇ. ಇಲ್ಲಿ ಏನು ಹೇಳಿದಾರೆ ಅವರು, 4 ಇಯರ್ಸ್ ಫ್ರಮ್ ನೌ, ಅವತ್ತಾನೆ ಹಿಂದಿನಿಂದ 4 ವರ್ಷದ ನಂತರ ಅಂತ ಹೇಳಿ. ವಾಟ್ ಯು ಕ್ಯಾನ್ ರೈಟ್ ಅಕಾರ್ಡಿಂಗ್ ಟು ಈಕ್ವೇಶನ್ ಅಂತ, ಅಕಾರ್ಡಿಂಗ್ ಟು ಕ್ವಶನ್ ವಾಟ್ ಯು ಕ್ಯಾನ್ ರೈಟ್, ನೋಡಿ ಇದು ಯಾವ ರೀತಿ ಇತ್ತು, ರೇಷಿಯೋ 5x ಡಿವೈಡೆಡ್ ಬೈ 7x. ಅವತ್ತಾನೆ 5x ಡಿವೈಡ್ ಬೈ 7x ಅಂತ ನಾವು ಬರ್ಕೊಳ್ಳೋದಾದ್ರೆ, ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ 4 ಇಯರ್ಸ್ ಫ್ರಮ್ ನೌ ಅಂದರೆ ಹರಿಗೂ 4 ವರ್ಷ ಹೆಚ್ಚಾಗುತ್ತೆ, ಹ್ಯಾರಿಗೂ ಕೂಡ 4 ವರ್ಷ ಹೆಚ್ಚಾಗುತ್ತೆ. 4 ವರ್ಷ ಹೆಚ್ಚಾದಾಗ ರೇಷಿಯೋ ಏನಾಗುತ್ತೆ ಇಲ್ಲಿ, ಚೇಂಜ್ ಆಗುತ್ತೆ ಅಂತ ಹೇಳಿದರೆ 3:4 ಅಂತ ಹೇಳಿದರೆ, 3:4 ಅಂತ ಹೇಳಿದಾಗ ನಾವಿಲ್ಲಿ ಫ್ರಾಕ್ಷನ್ನ ಬರ್ಕೊಂಡ್ರೆ ಏನಾಯಿತು, 3/4 ಆಗುತ್ತೆ. 3:4ನ ಫ್ರಾಕ್ಷನ್ನ ಬರ್ಕೊಂಡ್ರೆ ಇರ್ತು 3/4 ಆಯಿತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಎಕ್ಸ್ ಏನನ್ನೋದು ನಾವು ಕಂಡುಹಿಡ್ಕೋಬೋದು. ಓದ್ತಾನೆ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ನೋಡಿ 4 ಏನು ಬರೀತೀರಿ, 5x + 4 = 3 ಫ್ರಾಕ್ಷನ್ ಏನು 7. ಓಕೆ, 3 ಏನು ಬರೀತೀರಿ, 7x + 4 ಅಂತ ಬರೀತೀರಿ. ಓದ್ತಾನೆ 5 4s = 20x, 4 4s = 16, 3 7s = 21x, 3 4s = 12. ನೋಡ್ರಿ ಎಕ್ಸ್ ಇದ್ದವಲ್ಲ ಒಂದು ಕಡೆ ಹಾಕೊಳ್ರಿ, 20x - 21x, 12 - ನೋಡಿ 16 ಈ ಕಡೆ ಬಂದರೆ -16. ಈಗೇನಾಯಿತು, -1x ಆಯಿತು. ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಿದರೆ -4. ಓದ್ತಾನೆ -, ಗೆಟ್ ಕ್ಯಾನ್ಸಲ್ಡ್, x = 4. x = ಏನು ಬಂತು, 4 ಬಂತು, ಹೌದಲ್ವಾ. ಓಕೆ, ಹಾಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್, ದ ಏಜ್ ಆಫ್ ಅರಿ ಈಸ್, ಅರಿದು ಏನು ತೊಗೊಂಡಿದ್ದೀವಿ ನೀವು, 5x ಅಂತ ಅಂದ್ಕೊಂಡಿದ್ರಲ್ಲ, 5x, 5 × x ಅಂದ್ರೆ ಏನು, 4 20 ಇಯರ್ಸ್. ಓದ್ತಾನೆ 5 4s = 20 ಇಯರ್ಸ್. ಅದೇ ರೀತಿ ದ ಏಜ್ ಆಫ್ ಹ್ಯಾರಿ ಈಸ್ ಯಾವುದು, 7x ಅಲ್ವಾ, 7x, 7 × 4 = 28 ಇಯರ್ಸ್. ಸ್ಟೂಡೆಂಟ್ಸ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್ ಈಸ್ ಗ್ರೇಟರ್ ದೆನ್ ಇಟ್ಸ್ ನ್ಯೂಮರೇಟರ್ ಬೈ 8. ಇಫ್ ದ ನ್ಯೂಮರೇಟರ್ ಈಸ್ ಇನ್ಕ್ರೀಸ್ಡ್ ಬೈ 17 ಆ್ಯಂಡ್ ದ ಡಿನಾಮಿನೇಟರ್ ಈಸ್ ಡಿಕ್ರೀಸ್ಡ್ ಬೈ 1, ದ ನಂಬರ್ ಈಸ್ ಒಪ್ಟೇನ್ಡ್ ಇಸ್ 3/2. ಫೈಂಡ್ ದ ರ್ಯಾಷನಲ್ ನಂಬರ್ ಅಂತ ಕ್ವಶನ್ ಇದೆ. ಓಕೆ, ರ್ಯಾಷನಲ್ ನಂಬರ್ ಏನನ್ನೋದು ನೀವೆಲ್ಲ ಆಲ್ರೆಡಿ ನೋ, ರ್ಯಾಷನಲ್ ನಂಬರ್ ಚಾಪ್ಟರ್ನಲ್ಲಿ ನೀವು ಕಲ್ತ್ಕೊಂಡಿದ್ದೀರಿ. ಓಕೆ, ಲೆಟ್ ಸಿ ಔಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 7. ಓಕೆ, ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು, ರ್ಯಾಷನಲ್ ನಂಬರ್ಸ್ ಆರ್ ಇನ್ ದ ಫಾರ್ಮ್ ಆಫ್ P/Q ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಐ ವಿಲ್ ರೈಟ್ ಲೈಕ್ ದಿಸ್. ಲೆಟ್ ದ ರ್ಯಾಷನಲ್ ನಂಬರ್ ಬಿ ವಾಟ್ P/Q ಅಂತ ಬರೀತೀನಿ ನಾನು. ಹೋಗ್ತಾನೆ ಇದೇ ರೀತಿ ರೂಪದಲ್ಲಿ ಇರ್ತವೆ ಅಂತ ಆ ದೃಷ್ಟಿಯಿಂದ ನಾನು ಏನು ಬರ್ತೀನಿ, P/Q ಬರೀತೀನಿ. ಓಕೆ, ನಾವು ಈ ಕ್ವಶನ್ ಪ್ರಕಾರ ಬರ್ಕೊಳ್ತಾ ಹೋಗ್ತೀನಿ ನೋಡ್ರಿ. ಇಫ್ ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್ ಇಸ್ ಗ್ರೇಟರ್ ದೆನ್ ಇಟ್ಸ್ ನ್ಯೂಮರೇಟರ್ ಬೈ 8 ಅಂತ ಹೇಳ್ತಾರೆ. ಹೋಗ್ತೀನಿ, ವಾಟ್ ಯು ಕ್ಯಾನ್ ರೈಟ್, ಇಫ್ ದ
ಇಫ್ ದ ಡಿನಾಮಿನೇಟರ್ ಡಿನಾಮಿನೇಟರ್ ಯಾವುದಿರಲಿ, ನ್ಯೂಮರೇಟರ್ ಯಾವುದು ಪಿ, ಡಿನಾಮಿನೇಟರ್ ಯಾವುದು ಕ್ಯೂ ಅವ್ತಾನೆ. ಹಾಗಿದ್ದ ಮೇಲೆ ಡಿನಾಮಿನೇಟರ್ ಡಿನಾಮಿನೇಟರ್ ಕ್ವಶನ್ ಪ್ರಕಾರ ಬರೀತೀನಿ, ಆಫ್ ಎ ರ್ಯಾಷನಲ್ ನಂಬರ್ ಆಫ್ ಎ ರ್ಯಾಷನಲ್ ನಂಬರ್ ಈಸ್ ಗ್ರೇಟರ್ ದೆನ್, ಈಸ್ ಗ್ರೇಟರ್ ದೆನ್ ಇಟ್ಸ್ ನ್ಯೂಮರೇಟರ್, ಇಟ್ಸ್ ನ್ಯೂಮರೇಟರ್ ಬೈ ಏಟ್. ಹಾಗಿದ್ದ ಮೇಲೆ ಬೈ ಏಟ್ ಇದೆ ಅಂತ ಅಂದಮೇಲೆ ನೋಡ್ರಿ, ಇಲ್ಲಿ ಡಿನಾಮಿನೇಟರ್ ಆದ ಪಿ, ಓಕೆ ನ್ಯೂಮರೇಟರ್ ಯಾವುದು ಪಿ, ಡಿನಾಮಿನೇಟರ್ ಯಾವುದು ಕ್ಯೂ. ಹಾಗಿದ್ದ ಮೇಲೆ ಏನ್ ಹೇಳ್ತಾರೆ, ದ ಡಿನಾಮಿನೇಟರ್ ರ್ಯಾಷನಲ್ ನಂಬರ್ ಅಂದ್ರೆ ಯಾವುದು ಕ್ಯೂ. ಕ್ಯೂ ಏನಾಗಿದೆ ಅಂತಂದ್ರೆ ಈಸ್ ಗ್ರೇಟರ್ ದೆನ್ ಇಟ್ಸ್ ನ್ಯೂಮರೇಟರ್ ಬೈ ಏಟ್ ಅಂತಾನೆ. ಅಂದ್ರೆ ನ್ಯೂಮರೇಟರ್ಗಿಂತ ಎಷ್ಟಾಗಿದೆ, ಏಟ್ ಜಾಸ್ತಿ ಇದೆ ಅಂದ್ರೆ ನ್ಯೂಮರೇಟರ್ ಯಾವುದು ಪಿ, ಅದಕ್ಕಿಂತ ಏಟ್ ಜಾಸ್ತಿ ಇದೆ. ಗ್ರೇಟರ್ ದೆನ್ ಅಂದ್ರೆ ಏಟ್ ಜಾಸ್ತಿ ಇದೆ ಅಂದ್ರೆ ಏನು, ಪಿ ಪ್ಲಸ್ ಏಟ್ ಹೋಗ್ತಾನೆ. ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಏಟ್ ಗ್ರೇಟರ್ ಆಗಿದೆ, ಗ್ರೇಟರ್ ದೆನ್ ಅಂದ್ರೆ ಜಾಸ್ತಿ ಇದೆ ಅಂತ ಅರ್ಥ. ಅದ್ರ ಪ್ರಕಾರ ಪಿ ಪ್ಲಸ್ ಏಟ್ ಅಂತ ನಾವು ಬರಬಹುದು. ಈಗ ಅಕಾರ್ಡಿಂಗ್ ಟು ಕ್ವಶನ್ ಏನ್ ಬರೀತೀರಿ, ಇಲ್ಲಿ ಮುಂದೆ ಓದ್ಕೊಂತ ಹೋಗ್ತೀನಿ ನಾನು. ಇಫ್ ದ ನ್ಯೂಮರೇಟರ್ ಇಸ್ ಇನ್ಕ್ರೀಸ್ಡ್ ಬೈ 17 ಅಂತಾರೆ. ನ್ಯೂಮರೇಟರ್ ಯಾವುದು ಪಿ, ಇದನ್ನ ಇನ್ಕ್ರೀಸ್ ಎಷ್ಟು ಮಾಡ್ತೀನಿ 17, ಇನ್ಕ್ರೀಸ್ ಅಂದ್ರೆ ಆಡ್ ಮಾಡ್ಬೇಕು. ಹಾ, ಅಂಡ್ ಡಿನಾಮಿನೇಟರ್ ಇಸ್ ಡಿಕ್ರೀಸ್ಡ್ ಬೈ 1 ಅಂತ ಹೇಳ್ತಾರೆ. ಡಿನಾಮಿನೇಟರ್ ಯಾವುದು ಕ್ಯೂ, ಇದನ್ನ ಡಿಕ್ರೀಸ್ ಅಂದ್ರೆ -1 ಮಾಡ್ಬೇಕು, -1 ಹೋಗ್ತಾನೆ. ಅದರ ಪ್ರಕಾರ ಕ್ಯೂ -1 ಇಸ್ 1, ದ ನಂಬರ್ ಇಸ್ ಒಪ್ಟೇನ್ಡ್ ಇಸ್ 3/2, ದ ನಂಬರ್ ಇಸ್ ಒಪ್ಟೇನ್ಡ್ ಇಸ್ 3/2. ಹಾಗಾದ್ರೆ ಈ ರೀತಿ ಮಾಡಿದಾಗ ನಂಬರ್ ಎಷ್ಟು ಸಿಗುತ್ತೆ ನಮಗೆ, 3/2 ಸಿಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಫೈಂಡ್ ದ ರಾಷನಲ್ ನಂಬರ್ ಅಂತ ಹೇಳಿದ್ರೆ ಲಾಸ್ಟಿಗೆ ಫೈಂಡ್ ದ ರಾಷನಲ್ ನಂಬರ್. ಹಾಗೆ ಇದ್ಮೇಲೆ ಏನ್ ಬರೀತೀನಿ, ಪಿ ಪ್ಲಸ್ 17, ಕ್ಯೂ ಅಂದ್ರೆ ಏನು ನನಗೆ ಗೊತ್ತಿದ್ದಿಲ್ಲ, ಪಿ ಪ್ಲಸ್ ಏಟ್ -1 ಇಸ್ ಈಕ್ವಲ್ ಟು 3/2. ಓಕೆ, ಪಿ ಪ್ಲಸ್ 17, ಪಿ ದಿಸ್ ಒನ್ ಈಸ್ 8 - 1 ಇಸ್ ವಾಟ್ 7, ಇಸ್ ಈಕ್ವಲ್ ಟು 3/2. ನೋಡಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಲ್ಲ, 2 × p + 17, 3 × p + 7. ಓಕೆ, 2 × p = 2p, ಇಸ್ ಒನ್ ಇಸ್ 34, 3 × p = 3p, 3 × 7 = 21. ಹೌದಲ್ಲ, ಈ ರೀತಿ ಮಲ್ಟಿಪ್ಲೈ ಮಾಡ್ಬೋದು ತಾನೆ. ನಾವು ಪಿ ಇದ್ದಲ್ಲ ಒಂದ್ ಕಡೆ ಕಾರಣ, 2p - 3p = 21, ಕಡೆ ರೈಟ್ ಸೈಡ್ ಬಂದ್ರೆ ಏನಾಯ್ತು, -34. 3p ನ ಒಳಗಡೆ ತಗೊಂಡಿದ್ದೆ ನಾನು ಲೆಫ್ಟ್ ಸೈಡ್ಗೆ. ಓಕೆ, 2p ಅಲ್ಲಿ 3p - ಮಾಡಿದ್ರೆ -p ಹೋಗ್ತಾನೆ. ನೋಡಿ ಸ್ಮಾಲರ್ ನಂಬರ್ ಇಂದ ಹೋಗ್ತಾನೆ, ಬಿಗರ್ ಇದರಲ್ಲಿ ಪ್ಲಸ್ ಇಸ್ ದೇರ್ ಮೈನಸ್ ಇದೆ, ಸಬ್ಸ್ಟ್ರಾಕ್ಟ್ ಮಾಡಿ 4 - 1 = 3, 3 - 2 = 1. ಬಿಗರ್ ನಂಬರ್ ಹತ್ರ ಮೈನಸ್ ಇದೆ, ಮೈನಸ್ ಹೋಗ್ತಾನೆ. ಹಾಗಿದ್ಮೇಲೆ ಏನ್ ಬರ್ತೀರಿ, -, ಗೆಟ್ ಕ್ಯಾನ್ಸಲ್ಡ್, p = what 13. ಪಿ ಅಂದ್ರೆ ನ್ಯೂಮರೇಟರ್ ಸಿಕ್ಕಂಗೆ ಆಯ್ತು ನಮಗೆ, ನ್ಯೂಮರೇಟರ್ ಸಿಕ್ಕಂಗೆ ಆಯ್ತು. ಅಂದ್ರೆ ಡಿನಾಮಿನೇಟರ್ ಏನು, p + 8 ಅಲ್ವಾ. ವಾಟ್ ದೇರ್ ಫೋರ್ q = what p + 8. q = p ಅಂದ್ರೆ ಏನು, 13 + 8, ಅಂಡ್ q = what ಇಸ್ ಇಟ್ 21. ನಾ ವಾಟ್ ಯು ಕ್ಯಾನ್ ರೈಟ್, ದ ರ್ಯಾಷನಲ್ ನಂಬರ್ ಈಸ್ p/q ಅಲ್ವಾ. ಪಿ ಅಂದ್ರೆ ಎಷ್ಟು, 13, ಕ್ಯೂ ಅಂದ್ರೆ ಎಷ್ಟು, 21 ಹೋಗ್ತಾನೆ. ಹಾಗಿದ್ದ ಮೇಲೆ ಸ್ಟೂಡೆಂಟ್ಸ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಎಕ್ಸಸೈಸ್ ನಂಬರ್ 3.6. ಐ ಥಿಂಕ್ ಯು ಹ್ಯಾವ್ ಸಾಲ್ವ್ ಆಲ್ ದ ಎಕ್ಸಸೈಸಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ನಲ್ಲಿರುವಂತಹ ಎಲ್ಲ ಎಕ್ಸಸೈಸ್ ನಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಅನ್ನು ನಾವು ಕಲ್ತ್ಕೊಂಡಿದೀವಿ. ಅಂಡ್ ಆಲ್ಸೋ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ರಿ ಆನ್ ಯುವರ್ ಓನ್. ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಎಲ್ಲ ಎಕ್ಸಸೈಸ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಇದಾವೆ. ನೀವು ಸ್ವಂತಾಗಿ ನೀವೇನು ಮಾಡಬೇಕು, ಈ ಲೆಕ್ಕಗಳನ್ನು ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಎ ನ್ಯೂ ಚಾಪ್ಟರ್. ಓಕೆ, ಥ್ಯಾಂಕ್ ಯು.